ಬೆಂಗಳೂರಿನ ವಸಂತಪುರದಲ್ಲಿ ರಾಮತಾರಕ ಯಾಗ ನಡೆಸಿಕೊಟ್ಟ ಶ್ರೀಗಳು ಮರಳುಲಿಂಗದ ಮೂರ್ತಿಯನ್ನು ಅರ್ಚಕ ಶಿವಸ್ವಾಮಿಗಳವರಿಗೆ ಪ್ರಸಾದಿಸಿದರು. ಶ್ರೀಧರ ಸ್ವಾಮಿಗಳಿಗೆ ಈ ಒಂದು ಭವಾನಿ ಶಂಕರ ಸನ್ನಿಧಾನ ಅತ್ಯಂತ ಪ್ರಿಯವಾಗಿರತಕ್ಕಂಥ ಕ್ಷೇತ್ರಗಳಲ್ಲಿ ಇದು ಒಂದು. ಈ ಹಿಂದೆ ರಾಮತಾರಕ ಯಾಗ ಆದಾಗ ಶ್ರೀಧರ ಸ್ವಾಮಿಗಳು 15 ದಿವಸಗಳ ಪರ್ಯಂತರವಾಗಿ ಈ ಒಂದು ಜಾಗದಲ್ಲಿ ಅನುಷ್ಠಾನ ಮಾಡ್ತಾಯಿದ್ರು. ಆ ಒಂದು ಸಂದರ್ಭದಲ್ಲಿ ನಮ್ಮ ತಂದೆಯವರಿಗೂ, ಶಿವಸ್ವಾಮಿಗಳು ನಮ್ಮ ತಂದೆಯವರು, ಅವರಿಗೂ ನಮ್ಮ ಶ್ರೀಧರ ಸ್ವಾಮಿಗಳಿಗೂ ಅತ್ಯಂತ ನಿಕಟವಾದಂತಹ ಒಂದು ಸಂಪರ್ಕ ಇತ್ತು. ಆ ಒಂದು ಸಂದರ್ಭದಲ್ಲಿ ನಮ್ಮ ತಂದೆಯವರಿಗೆ ತಮ್ಮ ಈ ಒಂದು ಸಾನ್ನಿಧ್ಯ ಎಂಥದ್ದು ಅಂತ ನಾನು ತೋರಿಸ್ತೀನಿ ಅಂಥೇಳಿ ನಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಹೋಗಿ ಒಂದು ಮುಷ್ಟಿ ಮರಳನ್ನು ತಗೊಂಡು ಬಂದು ಅದರಲ್ಲಿ ಈ ಒಂದು ಶಿವಲಿಂಗವನ್ನು ಕಟ್ಟಿ ಆ ದಿವಸ ಶ್ರೀಧರ ಸ್ವಾಮಿಗಳು ಪೂಜೆ ಮಾಡಿದರು. ಆ ದಿವಸದಿಂದ ಈ ದಿವಸವರೆಗೂ ಪ್ರತಿ ದಿವಸವೂ ಸಹಿತ ಆ ಒಂದು ಮರಳಿನ ಲಿಂಗಕ್ಕೆ ಪ್ರತಿ ದಿವಸವೂ ಅಭಿಷೇಕ ಪೂಜೆ ಆಗ್ತಾ ಇದೆ. ಶ್ರೀಯುತ ಕೃಷ್ಣೇಗೌಡರು ಭಕ್ತಿಯಿಂದ ಶ್ರೀಗಳಿಗೆ ಅರ್ಪಿಸಿದ ಭೂಭಾಗದಲ್ಲಿ ಇಂದು ಭವ್ಯವಾದ ಶ್ರೀ ಶ್ರೀಧರ ಪಾದುಕಾ ಮಂದಿರ ತಲೆ ಎತ್ತಿ ನಿಂತಿದೆ. ಶ್ರೀ ಶ್ರೀಧರ ಸೇವಾ ಮಹಾಮಂಡಲದ ವತಿಯಿಂದ ಇದನ್ನು ನಿರ್ಮಿಸಲಾಗಿದೆ. ಈ ಜಾಗದಲ್ಲಿ ಎಷ್ಟು ಪ್ರಿಯ ಇಷ್ಟ ಇತ್ತು ಅಂತ ಹೇಳಲಿಕ್ಕೆ, ಎಲ್ಲೂ ಅವರ ಒಂದು ಪಾದುಕಾ ಮಂದಿರ ವರದಳ್ಳಿ ಬಿಟ್ಟರೆ ಇನ್ನೆಲ್ಲೂ ಇಲ್ಲ. ಅದು ಅವರ ಇಷ್ಟದಂತೆ ವಸಂತಪುರದಲ್ಲೇ ಆಯಿತು. ನಮಃ ಶಿವಾಯ.